ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮುಂಬರುವ ವರ್ಷವು ತುಂಬ ಆಹ್ಲಾದಕರವಾಗಿರುತ್ತದೆ ಆದರೆ ವರ್ಷದ ಆರಂಭದಲ್ಲಿ ಜನವರಿ ಹದಿನೇಳರಂದು ಶನಿ ಗ್ರಹವು ಕರ್ಕಾಟಕದ ಎಂಟನೇ ಮನೆಗೆ ಪ್ರವೇಶಿಸುತ್ತದೆ ಇದರ ಪ್ರಭಾವದಿಂದ ಕರ್ಕಾಟಕ ರಾಶಿಯ ಸ್ಥಳೀಯರು ಶನಿಯಿಂದ ಆವರಿಸಲ್ಪಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಅಶುಭ ಪರಿಣಾಮಗಳಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಗುರುಗ್ರಹದ ಶುಭ ಸ್ಥಾನದಿಂದಾಗಿ ಪ್ರಗತಿಯನ್ನ ಸಾಧಿಸುತ್ತೀರಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿವಿಧ ಗ್ರಹಗಳ ಶುಭ ಮತ್ತು ಅಶುಭ ಮೈತ್ರಿಗಳು ಯಾವ ಪರಿಣಾಮ ಬೀರುತ್ತದೆ ಎಂಬುದರ ವರ್ಷ ಭವಿಷ್ಯ ಎಲ್ಲಿದೆ ನೋಡಿ ವೃತ್ತಿ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಿತಾಂಶಗಳು ಸಿಗುತ್ತದೆ ಈ ವರ್ಷ ನೀವು ಕಚೇರಿಯಲ್ಲಿ ನಡೆಯುವ ರಾಜಕೀಯದಿಂದ ದೂರವಿರಬೇಕು ಇಲ್ಲದಿದ್ದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜ್ ಹಾಳಾಗಬಹುದು ಈ ವರ್ಷ ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಬೇಕಾಗಿದೆ ಆದರೆ ವಾಹನ ಮಾಧ್ಯಮ ಪ್ರವಾಸ ಮತ್ತು ಪ್ರಯಾಣದ ವ್ಯವಹಾರದಲ್ಲಿರುವವರು ಈ ವರ್ಷ ಲಾಭ ಪಡೆಯಬಹುದು ಉದ್ಯಮಿಗಳ ಬಗ್ಗೆ ಮಾತನಾಡುತ್ತಾ ನಿಮ್ಮ ಲಾಭವನ್ನು ಪಡೆಯಲು ನಿಮ್ಮ ಯೋಜನೆಗಳಲ್ಲಿ ಸರಿಯಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಯಾರನ್ನೂ ಕುರುಡಾಗಿ ನಂಬಬೇಡಿ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವವರು ಈ ವರ್ಷ ಸಮಾಲೋಚಿಸಿದ ನಂತರವೇ ಮುಂದುವರಿಯಬೇಕು ಕೆಲವು ಅನಗತ್ಯ ವೆಚ್ಚಗಳು ವರ್ಷದ ಆರಂಭದಲ್ಲಿ ನಿಮ್ಮ ಬಜೆಟ್ ಅನ್ನ ಹಾಳು ಮಾಡಬಹುದು ಅದಕ್ಕಾಗಿಯೇ ಸರಿಯಾದ ಬಜೆಟ್ ಅನ್ನ ಯೋಜಿಸಿ ನಂತರವೇ ಮುಂದುವರಿಯಲು ನಿಮಗೆ ಸಲಹೆ ನೀಡಲಾಗುತ್ತದೆ ಈ ವರ್ಷ ನೀವು ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕಾಗುತ್ತದೆ ಇಲ್ಲವಾದರೆ ನಷ್ಟವಾಗಬಹುದು ಕೆಲವು ಜನರು ಈ ವರ್ಷ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಮತ್ತೊಂದೆಡೆ ನಿಮ್ಮ ಎಂಟನೇ ಮನೆಯಲ್ಲಿರುವ ಶನಿಯ ಉಪಸ್ಥಿತಿಯು ನ್ಯಾಯಾಲಯದ ಪ್ರಕರಣಗಳಲ್ಲಿಯೂ ಹಣವನ್ನು ಖರ್ಚು ಮಾಡಿಸಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಶಿ ಚಕ್ರದ ಜನರು ತಮ್ಮ ಆರ್ಥಿಕ ಭಾಗದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಆದರೆ ಗುರುವು ಈ ವರ್ಷ ನಿಮ್ಮ ಹತ್ತನೇ ಮನೆಯಲ್ಲಿ ಸಾಗುತ್ತಾನೆ ಆದ್ದರಿಂದ ವೃತ್ತಿ ಜೀವನವು ಸರಿಯಾದ ದಿಕ್ಕನ್ನು ಪಡೆಯುತ್ತದೆ ಇದರಿಂದಾಗಿ ನೀವು ಹಣಕಾಸಿನ ಲಾಭವನ್ನು ಪಡೆಯಬಹುದು ಏಪ್ರಿಲ್ ನಂತರ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ನೀವು ಸರಿಯಾದ ಬಜೆಟ್ ಯೋಜನೆಯನ್ನು ಹೊಂದಿದ್ದರೆ ಮಾತ್ರ ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುವಿರಿ ಈ ರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತದೆ ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತದೆ ಕರ್ಕಾಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಜ್ಯೋತಿಷ್ಯ ಪರಿಹಾರಗಳು ಹುಣ್ಣಿಮೆಯಂದು ಉಪವಾಸ ಆಚರಿಸಬೇಕು ವಾರದ ದಿನದಂದು ಶಿವನಿಗೆ ಚಂದ್ರಶೇಖರ ಅವತಾರದಲ್ಲಿ ಪೂಜೆ ಸಲ್ಲಿಸಬೇಕು ಶಿವಾಷ್ಟಕ ಅಥವಾ ಶ್ರೀ ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಡಿಸುವುದು ಸಹ ಸಹಾಯಕವಾಗಿರುತ್ತದೆ ನೀವು ಸೋಮವಾರ ಉಪವಾಸ ಮಾಡಿದರೆ ಆರೋಗ್ಯವಂತರಾಗುತ್ತೀರಿ ಮತ್ತು ವ್ಯಾಪಾರ ಪ್ರಗತಿಯನ್ನು ಸಾಧಿಸುವಿರಿ ಉತ್ತಮ ಗುಣಮಟ್ಟದ ಮುತ್ತು ರತ್ನವನ್ನು ಧರಿಸುವುದರಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ಸೋಮವಾರ ಶುಕ್ಲ ಪಕ್ಷದ ಸಮಯದಲ್ಲಿ ನಿಮ್ಮ ಕಿರಿಯ ಬೆರಳಿಗೆ ಇದನ್ನು ಧರಿಸಬಹುದು ಶ್ರೀ ಶಿವತಾಂಡವ ಸ್ತೋತ್ರವನ್ನು ಪಡಿಸುವುದು ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಕಷ್ಟಕರವಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನಿಮಗೆ ಸಹಾಯ ಮಾಡುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ